ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ, ನಮಸ್ಕಾರ. ನಾನು ಶ್ವೇತಾ ದೇವನಹಳ್ಳಿ, ನನ್ನ ಜೊತೆಗಿದ್ದಾರೆ ಗಣೇಶ್ ಕಾರಂತ್ ಅವರು. ಹಲೋ. ಸೊ ಇವತ್ತು ನಾವು ಸಾಯಿ ನಿರ್ಮಲ ಪ್ರೊಡಕ್ಷನ್ಸ್ ಪೇಜ್ ಇಂದ ಲೈವ್ ಬರ್ತಾ ಇದ್ದೀವಿ, ನಮ್ಮ ಕನ್ನಡ ಕೋಗಿಲೆ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಕ್ಕೋಸ್ಕರ. ಇವತ್ತು ಆಡಿಯನ್ಸ್ ರಿಕ್ವೆಸ್ಟ್ ರೌಂಡ್ ಏನಿದೆ, ಅದರಿಂದ ಸೆಲೆಕ್ಟ್ ಆಗಿರುವಂತಹ ಹಾಡುಗಳನ್ನ ನಾವು ಹಾಡ್ತಾ ಇದ್ದೀವಿ. ಸೊ ಆ ರೌಂಡ್ ಬಗ್ಗೆ ಏನ್ ಹೇಳ್ತೀರಾ ಗಣೇಶ್? ಎಲ್ರಿಗೂ ನಮಸ್ಕಾರ. ಇವ್ರು ಹೇಳ್ದಾಗೆ ನಾನು ಗಣೇಶ್ ಕಾರಂತ್ ಮಾತಾಡ್ತಾ ಇದ್ದೀನಿ. ನಾವು ಫೇಸ್ಬುಕ್ ಕಲರ್ ಸೂಪರ್ ಪೇಜಲ್ಲಿ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ಯಾವ್ಯಾವ ಹಾಡು ಹಾಡಬೇಕು ಅಂತ ಒಂದು 4 ಆಪ್ಷನ್ ಕೊಟ್ಟಿದ್ವಿ. ತುಂಬ ದೊಡ್ಡ ಸಂಖ್ಯೆಯಲ್ಲಿ ನೀವು ಕಮೆಂಟ್ ಮಾಡಿದ್ರಿ ನಾವು ಯಾವ ಹಾಡು ಹಾಡಬೇಕು ಅಂತ. ಸೊ ಜಾಸ್ತಿ ಯಾವ ಸಾಂಗಿಗೆ ವೋಟ್ ಬಂದಿದೆ ಆ ಸಾಂಗ್ನ ಸೆಲೆಕ್ಟ್ ಮಾಡಿ ನಾವು ಹಾಡಿದ್ದೀವಿ. ಆ್ಯಂಡ್ ಇವತ್ತು ನಾಳೆ ಟೆಲಿಕಾಸ್ಟ್ ಆಗುತ್ತೆ, ನಿಮ್ಗೆಲ್ರಿಗೂ ಅದು ಖುಷಿ ತರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಥ್ರೂ ಔಟ್ ದ ಶೋ ಅದ್ಭುತವಾಗಿ ನಮ್ಗೆ ಸಪೋರ್ಟ್ ಸಿಗ್ತಾ ಇದೆ, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಮೆಸೇಜ್ ಬರ್ತಾ ಇದೆ ನಮ್ಗೆಲ್ರಿಗೂ. ನಾವು ಈ ವಿಡಿಯೋ ಮೂಲಕ ನಿಮ್ಗೆಲ್ರಿಗೂ ಹಾಯ್ ಅಂತ ಹೇಳ್ತಾ ಇದ್ದೀವಿ. ಹಾಯ್. ಸೊ ಆಲ್ರೆಡಿ 27 ಪೀಪಲ್ ಆರ್ ವಾಚಿಂಗ್. ಸೊ ಹಾಯ್ ಹಂಪನಗೌಡ ಅವರೇ, ಹಾಯ್ ವರ್ಷ ಅವರೇ, ಹಾಯ್ ಶ್ರೀನಿವಾಸ್ ಗೌಡ ಅವರೇ, ಪರಮೇಶ್ವರ್ ಥ್ಯಾಂಕ್ ಯು, ಇನ್ಯಾರಿದ್ದಾರೆ, ಶ್ರೀಶೈಲ್, ದರ್ಶನ್, ಮಾಲ್ತೇಶ್, ಎಲ್ರಿಗೂ ಹಾಯ್. ಸೊ ಇವತ್ತು ನಾವು ಫೇಸ್ಬುಕ್ ಲೈವ್ ಬಂದಿರೋದು ನಮ್ಮ ಕನ್ನಡ ಕೋಗಿಲೆ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಕ್ಕೆ. ಹೌದು, ಖಂಡಿತವಾಗ್ಲೂ ನಾವಿಬ್ರು ಸಿಂಗರ್ಸ್. ಸೊ ನಮ್ಮ ಕೈಲಿ ಮಾಡೋಕ್ಕಾಗುವಂಥದ್ದು ಹಾಡೋದು. ಸೊ ಲೆಟ್ ಅಸ್ ಸ್ಟಾರ್ಟ್. ನಾನೊಂದು ಹಾಡನ್ನ ಹಾಡ್ತೀನಿ ನಿಮಗೋಸ್ಕರ. ಮೊದಲಿಗೆ ಪೂಜೆ ಸಲಿಂದೆ ಹಾಡಿಂದ ನಮ್ಮ ಲೈಫ್ನ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಯಾವುದಾದ್ರೂ ಹಾಡು ಕೇಳಬೇಕಂತ ಇದ್ರೆ ಅಥವಾ ನಮ್ಮ ಕಾರ್ಯಕ್ರಮದ ಬಗ್ಗೆ ಏನಾದರೂ ತಿಳ್ಕೋಬೇಕು ಅಂತಿದ್ರೆ ದಯವಿಟ್ಟು ನೀವು ಅದನ್ನು ನಮಗೆ ಕಮೆಂಟ್ಸಲ್ಲಿ ಹೇಳಿ, ನಾವು ಅದನ್ನು ಹಾಡ್ತೀವಿ, ಹಾಡಿದರೆ ಹಾಡ್ತೀವಿ, ಅಥವಾ ನಿಮ್ಮ ಕಮೆಂಟ್ಸ್ಗೆ ನಾವು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀವಿ. ಶ್ವೇತಾ, ಎಷ್ಟು ಕಮೆಂಟ್ ಬಂದಿದೆ, ಸೋ ಮೆನಿ ಕಮೆಂಟ್ಸ್. ಆ್ಯಂಡ್ ಯಾರೋ ಮೆನ್ಷನ್ ಮಾಡಿದ್ರು ಕೂಡ ವೈಜನಾಥ್ ಅವರು ಚಳಿ ಚಳಿ ಹಾಡೇನು ಸಾಂಗ್ನ ತುಂಬ ಚೆನ್ನಾಗಿ ಹಾಡಿದ್ರಿ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಗೊತ್ತಿರೋ ಹಾಗೆ ಪ್ರೀವಿಯಸ್ ರೌಂಡಲ್ಲಿ ಡುಯೆಟ್ ರೌಂಡ್ ಇದ್ದಿತ್ತು, ನಾನು ಹಾಗೂ ಶ್ವೇತಾ ಅವರು ಚಳಿ ಚಳಿ ಹಾಡೇನು ತಾಳೇನು ಸಾಂಗ್ ಹಾಡಿದ್ವಿ. ಆ್ಯಂಡ್ ಅದಕ್ಕೂ ಕೂಡ ಸೂಪರ್ ಆಗಿ ರೆಸ್ಪಾನ್ಸ್ ಬಂದಿತ್ತು. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ರಿಗೂ. ಹಾಡಿನ ಬಗ್ಗೆ ಮಾತಾಡ್ಬೇಕು. ಚಳಿ ಚಳಿ ತಾಳೆನು ಹಾಡು ಇಸ್ ಅ ವೆರಿ ಡಿಫ್ರೆಂಟ್ ಜಾನರ್ ಹಾಡು. ನಮಗದು ಹಾಡಬೇಕು, ಹಾಡು ಅಂತ ಸಿಕ್ಕಿದಾಗ ಆಕ್ಚುಲಿ ಹಾಡಬೇಕಾ ಅನ್ನೋದೇ ಒಂದು ಡೌಟಲ್ಲಿ ಇತ್ತು. ಬಟ್ ನಾವು ಟ್ರೈ ಮಾಡಿದ್ವಿ ನಮ್ಮ ಬೆಸ್ಟ್ನ ಕೊಡೋಕ್ಕೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಆ ಹಾಡು, ನಮ್ಮ ಪರ್ಫಾರ್ಮೆನ್ಸ್ನ ನೀವೆಲ್ಲ ಮೆಚ್ಚಿದ್ದೀರಾ. ಥ್ಯಾಂಕ್ ಯು ಆಲ್ ಸೋ ಮಚ್. ಸ್ವಲ್ಪ ಕಮೆಂಟ್ಸ್ ಓದೋಣ. ಹೌದು, ಬಿಕಾಸ್ ನೀವು ಹಾಡುವಾಗ ಹಲವಾರು ಕಮೆಂಟ್ಸ್ಗಳು ಬಂದಿತ್ತು. ಸ್ಟಾರ್ಟ್ ವಿತ್ ಶಂಕರ್, ಅಭಿಷೇಕ್ ನಾಯರ್,
ಶೇಖಯ್ಯ ಶಾಸ್ತ್ರಿ, ಎಲ್ರಿಗೂ ಹಾಯ್. ಹಾಯ್ ಶ್ವೇತ ಅಂತ ಯಾರು ಪ್ರಭಾ ಅವ್ರು ಹೇಳಿದ್ದಾರೆ. ಹಾಯ್ ಹಾಯ್ ಸುಧಾಕರ್ ಅವರೇ, ಸೂಪರ್ ಅಂತ ಹೇಳಿದ್ದೀರಾ. ವಂಡರ್ಫುಲ್ ಸಿಂಗರ್ಸ್ ಅಂಡ್ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಿದ್ದಾರೆ. ಓ ಟ್ರೂ ದಟ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಬೆಸ್ಟ್ ಫ್ರೆಂಡ್ಸ್ ಅಂಡ್ ವಂಡರ್ಫುಲ್ ಸಿಂಗರ್ಸ್ ಅಂತ ನೀವು ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸರ್ ಸಂಗೀತಾ ಅವರು ನೈಸ್ ವಾಯ್ಸ್ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು. ಹಾಯ್ ಸಚು ಅವರೇ, ಹಾಯ್ ಮಹೇಶ್ ಅವರೇ. ಮಹೇಶ್ ಅವರೇ, ನಿಮ್ಮ ಕಡೆಯಿಂದ ಸಾಧು ಸರ್ಗೆ ಖಂಡಿತವಾಗ್ಲು ಹಾಯ್ ಹೇಳ್ತೀವಿ. ಅಂಡ್ ಕನ್ನಡ ಕೋಗಿಲೆಯ ಮೂರು ರತ್ನಗಳು ಅರ್ಚನಾ ಉಡ್ಪ ಮ್ಯಾಮ್, ಸಾಧು ಸರ್ ಹಾಗೂ ಚಂದನ್ ಶೆಟ್ಟಿ ಅವರು. ಅಂಡ್ ಸಾಧು ಸರ್ ಎಸ್ಪೆಷಲಿ ಸ್ಟೇಜ್ನ ಸೆಟ್ನ ತುಂಬ ಲೈವ್ಲಿ ಆಗಿರ್ತಾರೆ, ಅದೊಂದು ಎಕ್ಸ್ಪೀರಿಯನ್ಸೇ ಬೇರೆ ನಮಗೆ. ಕೀರ್ತಿ ಅವರೇ, ಹಾಯ್ ಗಣೇಶ್ ಎಂಚೌಲರ್, ಮಸ್ತ್ ಮಸ್ತ್ ಅಲ್ಲೇ ಸರ್. ಶಿವ ಅವರು ಫೋನ್ ನಂಬರ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಅದ್ಭುತವಾಗಿ ಹಾಡ್ತಾ ಇದ್ದೀರಾ, ಪರಮಾದ್ಭುತ. ಶಬಾಷ್, ಥ್ಯಾಂಕ್ ಯು. ಬಹಳ ಫಾಲೋ ಮಾಡ್ತಿದ್ದಾರೆ ಇವರು. ಪರಮಾದ್ಭುತ ಪರಮಾದ್ಭುತ ಅಂತಾನು ಅಂದ್ರು, ಶಬಾಷ್ ಅಂತಾನು ಅಂದ್ರು. ಸೊ 30 ಸಿಕ್ತು ನಮಗೆ. ಹೈಲಿ ಟ್ಯಾಲೆಂಟೆಡ್ ಸಿಂಗರ್ಸ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸೂಪರ್ ಶ್ವೇತಾ, ಬುಕ್ ಏನ್ ಚಲೋ ರೇಟ್ ಎಲ್ಲ. 147 ಪೀಪಲ್ ಆರ್ ಆಕ್ಚುಲಿ ವಾಚಿಂಗ್ ಅವರ್ ಲೈವ್. ಸೊ ಇಷ್ಟೊಂದು ಜನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಆಲ್ ಸೋ ಮಚ್. ನಾನೊಂದು ಹಾಡ್ಲ ಖಂಡಿತ. ನಾನು ಫಸ್ಟ್ ಎಪಿಸೋಡಲ್ಲಿ ಅವನಿಲ್ಲಿ ಇವಳಿಲ್ಲಿ ಸಾಂಗ್ ಹಾಡಿದ್ದೆ, ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ನನಗೆ. ಅದೇ ಸಾಂಗ್ ಹಾಡ್ತೀನಿ ಒಂದು ಸ್ವಲ್ಪ. ನೀನೇ ಎಲ್ಲ, ನೀನಿರದೆ ಬಾಳೆ ಇಲ್ಲ, ಅನ್ನುವುದು ಪ್ರೇಮ ಅಲ್ಲ. ಮರಗಳನ್ನು ಸುತ್ತೋದಲ್ಲ, ಕವನಗಳಗೆ ಚೋದಲ್ಲ, ನೆತ್ತರಲ್ಲಿ ಬರೆಯೋದಲ್ಲ, ವಿಷವನ್ನು ಕುಡಿಯೋದಲ್ಲ. ಮೌನವೇನೆ ಧ್ಯಾನವೇ ಪ್ರೇಮ, ಅವನಲ್ಲಿ ಇವನಿಲ್ಲಿ ಮಾತಿಲ್ಲ ಕಥೆಯಿಲ್ಲ. ಎದುರೆದುರು ಬಂದಾಗ ಹೆದರ್ ಹೆದರಿ ನಿಂತಾಗ, ಅಲ್ಲೇ ಆರಂಭ ಪ್ರೇಮ, ಅವನಲ್ಲಿ ಇವಳಿಲ್ಲಿ ಮಾತಿಲ್ಲ ಕಥೆಯಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ನಿಮ್ಗೆ ಕನ್ನಡ ಕೋಗಿಲೆ ಬಗ್ಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳಿ, ನಾವು ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತೀವಿ. ಹಾಯ್ ದರ್ಶನ್ ಅವರೇ, ಹಾಯ್ ಎಸ್ ಕೆ ಎಸ್ ಜಿ ಟಿ ಕೋಗಿಲೆ ಅಂತ ಹೇಳ್ತಿದ್ದಾರೆ ನಾಗರಾಜ್, ಅದು ನಾನು ಓದಿದ ಕಾಲೇಜ್. ಓಕೆ ಓಕೆ ಓಕೆ, ನೈಸ್ ನೈಸ್. ಹಲೋ, ಹಾಯ್ ಪ್ರಕಾಶ್ ಅವರೇ. ವೆರಿ ಗುಡ್, ನಾವಿಬ್ರು ತುಂಬಾ ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ ಪ್ರಕಾಶ್ ಅವರೇ? ಅಂಡ್ ಆಲ್ ದ ಬೆಸ್ಟ್ ಫಾರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್, ಹೀಗೆ ನಿಮ್ಮ ಪ್ರೋತ್ಸಾಹ ಸಹಕಾರ ಥ್ರೂಔಟ್ ದ ಶೋ ಇರಲಿ ಎಲ್ಲ ಕಂಟೆಸ್ಟೆಂಟ್ ಮೇಲೆ ಕೂಡ. ಹಾಯ್ ಬ್ರೋ, ಒಂದು ನಿಮಿಷ. ಹಾಯ್ ಬ್ರೋ, ಎನ್ ನಿಖಿಲ್ ನಮಸ್ತೆ. ಥ್ಯಾಂಕ್ ಯು ಪ್ರಶಾಂತ್ ಸರ್, ತೋಡೋಲ್ಲ ಜೊತೆಯಲ್ಲಿ ಸಾಂಗ್ ಒಟ್ಟಿಗೆ ವಿ ವಿಲ್ ಸಿಂಗ್ ಟುಗೆದರ್. ಏನಾದರೂ ಕ್ವಶನ್ಸ್ ಇದ್ರೆ ನಿಮ್ಮ ಡುಯೆಟ್ ಸಾಂಗ್ ದಿನಾಲೂ ಕೇಳಬೇಕಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇವರು ಐ ಥಿಂಕ್ ಡುಯೆಟ್ ರೌಂಡ್ನ ತುಂಬ ಇಷ್ಟಪಟ್ಟರು ಅಂತ ಅನ್ಸುತ್ತೆ, ರಾಧಾಕೃಷ್ಣ ಸರ್ ಅವರು. ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿಫುಲ್ ಸಿಂಗರ್ ಮ್ಯಾಮ್ ಮಂಜು ಅವ್ರು ಹೇಳ್ತಾರೆ. ಸ್ಪಿಬಿ ಮಂಜುಳಾ, ಓಲ್ಡ್ ಲೆಜೆಂಡ್ಸ್ ಕಮಿಂಗ್ ಬ್ಯಾಕ್. ಓ ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಂದು ಏನಂತ ಅಂದ್ರೆ, ನಮ್ಮ ಕನ್ನಡ ಕೋಗಿಲೆ ಕಾರ್ಯಕ್ರಮ ಬರೋದು ನಮ್ಮ ಕಲರ್ಸ್ ಸೂಪರ್ ಚಾನಲ್ ಅಲ್ಲಿ. ಸೊ ಚಾನಲ್ ಕಡೆಯಿಂದ ನಮ್ಗೆ ಎಷ್ಟು ಸಪೋರ್ಟ್ ಇದೆ ನಮ್ಮೆಲ್ಲ ಕಂಟೆಸ್ಟೆಂಟ್ಸ್ಗೂ, ಹಾಗೆ ನಾವು ಒಂದು ಇವೆಂಟ್ಗೂ ಹೋಗಿದ್ವಿ. ನಮ್ಮನ್ನ ಬಳ್ಳಾರಿಯಲ್ಲಿ ಒಂದು ಇವೆಂಟ್ ಕರ್ಕೊಂಡು ಹೋಗಿದ್ರು, ಮಜಾ ಭಾರತದ ಇವೆಂಟು, ಅದು ಸಹ ಟಿವಿಲಿ ಬರುತ್ತೆ. ನೋಡಿ ಸಪೋರ್ಟ್ ಮಾಡಿ, ಇಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು. ಹಾಗೆ ನಮ್ಮ ಸಾಯಿ ನಿರ್ಮಲ ಪ್ರೊಡಕ್ಷನ್ಸ್, ನಮ್ಮ ಪ್ರೊಡಕ್ಷನ್ ಕಂಪನಿ ಇರೋದಲ್ಲಿ ಅವ್ರ ಕಡೆಯಿಂದ. ಸೊ
ಅವರು ಹಾಗೆ ಸಿಕ್ಕಾಪಟ್ಟೆ ಫ್ರೆಂಡ್ಲಿ. ಫಸ್ಟ್ ಆಫ್ ಆಲ್ ಸಿಕ್ಕಾಪಟ್ಟೆ ಫ್ರೆಂಡ್ಲಿ, ನಮ್ಮನ್ನ ಒಂದು ಆ ಕಂಫರ್ಟೇಬಲ್ ಝೋನ್ ಅಲ್ಲಿ ಇಟ್ಕೊಂಡಿದ್ದಾರೆ. ಯಾವತ್ತು ನಮ್ಗೆ ಹೌದು ಬಹಳಷ್ಟು ಫ್ರೀಡಮ್ ಕೊಡ್ತಾರೆ. ಅಂಡ್ ನಮ್ಗೆ ರಿಹರ್ಸಲ್ ಅಲ್ಲಿ ಎಲ್ಲೋ ಒಂಥರ ಬರ್ಡನ್ ಅಂತ ಅನಿಸ್ತಾನೆ ಇಲ್ಲ. ಸೊ ವಿ ಆರ್ ಆಕ್ಚುಲಿ ಎಂಜಾಯಿಂಗ್ ದ ಮೂಮೆಂಟ್ ಈಚ್ ಅಂಡ್ ಎವ್ರಿ ಮೂಮೆಂಟ್. ಸಾಂಗ್ ಸೆಲೆಕ್ಷನ್ ಇಂದ ಹಿಡಿದು ರಿಹರ್ಸಲ್ಸ್ ಇಂದ ಹಿಡಿದು ಶ್ರುತಿ ಚೆಕ್ ಮಾಡೋದು, ನಮ್ಮ ಮೆಂಟರ್ಸ್ ಇದ್ದಾರೆ ಅಂಡ್ ದ ಮ್ಯೂಸಿಷಿಯನ್ಸ್. ನಿಮಗೆ ಗೊತ್ತಿರೋ ಹಾಗೆ ಅದ್ಭುತವಾದ ಮ್ಯೂಸಿಷಿಯನ್ಸ್, ಕರ್ನಾಟಕದ ಅತ್ಯಂತ ಹಿರಿಯ ತಲೆಗಳು ಈ ಮ್ಯೂಸಿಷಿಯನ್ಸ್ ಫೀಲ್ಡ್ ಅಲ್ಲಿ. ಅವರ ಸಪೋರ್ಟ್ ಕೂಡ ಹಾಗೆ ಇದೆ ನಮಗೆ. ಸೊ ವಿ ಆರ್ ಆಕ್ಚುಲಿ ಬ್ಲೆಸ್ಡ್ ಟು ಸಿಂಗ್ ಇನ್ ಫ್ರಂಟ್ ಆಫ್ ಎವ್ರಿಬಡಿ. ಇಮಿಡಿಯೇಟ್ಲಿ ಈಗ ಬರ್ತಿರೋ ಕಮೆಂಟ್ಸ್ ಓದ್ತೀವಿ. ಓದಿ ಓದಿ ಓದಿ, ಸೂಪರ್, ಐ ಲವ್ ಯು ಅಂತ ಹೇಳ್ತಿದ್ದಾರೆ. ಕಮೆಂಟ್ ಮಾಡಿ ಮಮತಾ ಅವರು ಗುಡ್ ಸಿಂಗರ್ಸ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ವಿಜಯ್ ಅವರೇ. ಹಾಯ್ ರಾಜೇಶ್ ಅವರೇ. ವಿಜಯ್ ಅವರು ವಿಲ್ ಯು ಮ್ಯಾರಿ ಮೀ? ಓಕೆ, ನಿಮ್ಮ ಜೋಡಿ ಸೂಪರ್, ಹೀಗೇನೆ ಮುಂದುವರಲಿ. ತುಂಬಾ ಒಳ್ಳೆಯ ಸಿಂಗರ್ಸ್, ಇನ್ನು ಮುಂದೆ ಜೊತೆ ಜೊತೆಗೆ ಇದೆ. ಎಸ್, ನಾವು ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಹಾಂ ಎಸ್ ಶ್ರುತಿ. ಓಕೆ ಜೊತೆಗೆಲಿ ಜೊತೆ ಜೊತೆಗೆಲಿ ಏರುವೆನು ಹೀಗೆ ಎಂದು ಹೊಸ ಋಷಭ ತರುವೆನು ಇಂದು ಎಂದು. ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಗೆಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ, ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ, ಹಾರಾಡುವ ಅರಗಿಳಿಗಳ ಮಾತಾಡಿಸಿ ಮುತ್ತಾಡುವ ಕಾಮನಾ ಜಾರುತಾ ಮಾಡುವ, ಹಗಲು ಇರುಳು ಒಂದಾಗಿ ಹಾಡುವ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಋಷಭ ತರುವೆನು ಇಂದು ಎಂದು. ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಆಸಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್ ಸೋ ಮಚ್. ಒಂದಷ್ಟು ಕಮೆಂಟ್ಸ್ ನೋಡೋಣ. ಬಹಳಷ್ಟು ಜನ ಇನ್ನೊಂದು ಯಾವ್ದು ಕಮೆಂಟ್ ಬಂದಿತ್ತು. ಸೀತೆ, ಐ ಲವ್ ಯು. ಸೀತೆ ಯಾರಿಲ್ಲ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೂಪರ್, ಒಳ್ಳೇದಾಗ್ಲಿ ಅಂತಿದ್ದಾರೆ ಚಂದ್ರಕಾಂತ್ ಅವರು. ಥ್ಯಾಂಕ್ ಯು. ಹಾಯ್ ಸೂರ್ಯ ಅವರೇ, ಹಾಯ್ ಶಿವ ಅವರೇ, ಹಾಯ್ ಅಪ್ಪು ಅವರೇ, ಹಾಯ್ ಚೇತನ್ ಅವರೇ. ಮುಂಗಾರು ಮಳೆ ಡೈಲಾಗ್ ಹೇಳಿ ಟ್ರೈ ಮಾಡ್ತೀನಿ ಪ್ರಶಾಂತ್ ಅವರೇ. ಡುಯೆಟ್ ರೌಂಡ್ ತುಂಬಾ ಚೆನ್ನಾಗಿತ್ತು ಅಂತ ಕಾವ್ಯಶ್ರೀ ಅವ್ರು ಹೇಳ್ತಿದ್ದಾರೆ. ಶಿ ಇಸ್ ಅ ಗುಡ್ ಸಿಂಗರ್. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಚಳಿ ಚಳಿ ಸಾಂಗ್ ಬರಲಿ, ಆಕ್ಚುಲಿ ಸೆಕೆ ಆಗ್ತಾ ಇದೆ. ಜೊತೆಯಲ್ಲಿ ಇವಾಗ ಹಾಡಿದ್ವಿ ಸುಮುಖ ಅವರೇ, ಹೋಪ್ ಯು ಲೈಕ್ ಇಟ್. ಓಕೆ, ಇದು ಡಿ ಪಿ ರಾಮ್, ಆಸಮ್ ಸಾಂಗ್. ಚಂದ್ರಗೌಡ ಅವ್ರು ಹಾಯ್ ಹೇಳ್ತಿದ್ದಾರೆ, ನಿಖಿಲ್ ಅವ್ರು ಹಾಯ್ ಹೇಳ್ತಿದ್ದಾರೆ, ಶರತ್ ಅವ್ರಿಗೆ ನಾವಿಬ್ರು ಫೇವ್ರೆಟ್ ಅಂತೆ. ಥ್ಯಾಂಕ್ ಯು ಸೋ ಮಚ್ ಸರ್. ರವಿ ಕಿರಣ್ ಅವರೇ, ಓ ನವಿಲೆ, ಓ ಹಾಯ್, ಚೆನ್ನಾಗಿದ್ದೀರಾ? ರಘು ರಾಮ್, ಸೂಪರ್ಬ್ ಸಾಂಗ್ಸ್, ಥ್ಯಾಂಕ್ ಯು ಸೋ ಮಚ್. ಶ್ವೇತಾ ಗಣೇಶ್, ನಿಮ್ಮ ಜೋಡಿ ಸೂಪರ್, ನೀವಿಬ್ರು. ಯು ಡೋಂಟ್ ಹ್ಯಾವ್ ಟು ರೀಡ್ ಇಟ್. ಎನಿವೇ, ಗುಡ್ ಮಾರ್ನಿಂಗ್ ಗಣೇಶ್ ಅಂಡ್ ಶ್ವೇತಾ. ಗುಡ್ ಮಾರ್ನಿಂಗ್. ಓಕೆ, ರಮೇಶ್ ಅವ್ರು ನಿಮ್ಗೆ ಹಾರ್ಟ್ ಕಳಿಸಿದ್ದಾರೆ. ಅದು ನಿಮಗೆ ನಿಮ್ಮ ಚಳಿ ಚಳಿ ಸಾಂಗ್ಗೆ ನಾನು ಫಿದಾ ಮ್ಯಾಮ್. ನಿಮ್ಮ ವಯಸ್ಸಿಗೆ ಯಾಕೆ ನಗ್ತೀರಾ ಮ್ಯಾಮ್, ನೀವು ಕೇಳಿದಕ್ಕೆ ಆನ್ಸರ್. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಓಕೆ, ಗಣೇಶ್ ಅವರು ನನ್ನನ್ನು ಸುಮ್ಮನೆ ರೇಗಿಸ್ತಾ ಇದ್ದಾರೆ ಇಲ್ಲಿ. ಯು ಮೇಡ್ ಮೈ ಡೇ ವಿತ್ ದಟ್ ಸಾಂಗ್ ಅಂತ ಕಳಿಸಿದ್ರು ಯಾರದು? ರಾಜೇಶ್ ಅವರು. ಪ್ರಮೀಳಾ ಅವರೇ, ಸೈ
ನಿರ್ಮಲ್ ಪ್ರೊಡಕ್ಷನ್ ಇಲ್ಲ ಹೇಳಿದ್ವಿ ನಾವು, ಇಟ್ ಈಸ್ ಬ್ಯಾಕ್ ಬೈ ದ ಪ್ರೋಗ್ರಾಮ್ ಇಸ್ ಬ್ಯಾಕ್ ಬೈ ಸಾಯಿ ನಿರ್ಮಲ ಪ್ರೊಡಕ್ಷನ್ ಅವರು, ಸತ್ಯ ಸರ್ ಹಾಗೂ ನಿರ್ಮಲ ಮ್ಯಾಮ್ ಅದರದ್ದು ಒಂಥರ ಬ್ಯಾಕ್ ಬೋನ್ ಇದ್ದಾಗೆ ಈ ಶೋದು. ಸೊ ತುಂಬಾ ನಮ್ಗೆ ಫ್ರೀಡಮ್ ಕೊಟ್ಟಿದ್ದಾರೆ, ಫುಡ್ ಇಂದ ಹಿಡಿದು ಪ್ರತಿಯೊಂದು ನಮಗೆ ಫ್ರೀಡಮ್ ಇದೆ. ಫ್ರೀಡಮ್ ಆಫ್ ರಿಹರ್ಸಲ್ಸ್ ಅಂತ ಮಾಡಿ ಎಷ್ಟು ಸಲ ಬೇಕು ರಿಹರ್ಸಲ್ಸ್ ಮಾಡ್ಬೋದು, ಮತ್ತೆ ಸಾಂಗ್ ಸೆಲೆಕ್ಷನ್ ಆಗಲಿ ಏನೇ ಆಗಲಿ ನಮಗೆ ಒಂದು ವಿ ಕ್ಯಾನ್ ಟೆಲ್ ಸಮಥಿಂಗ್, ಯಾವುದನ್ನು ನಮ್ಮಲ್ಲಿ ಹೇರೋದಿಲ್ಲ, ಅದು ನಮಗೆ ಬಹಳ ಖುಷಿ ಕೊಡುವಂಥ ವಿಷಯ. ಫ್ರೀಡಮ್ ಇಂದ ನಾವೆಲ್ಲ ಕೆಲಸನೂ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಹೌದೌದು, ಇವರು ಮೆನ್ಷನ್ ಮಾಡಿದಾಗೆ ರಿಹರ್ಸಲ್ ಟೈಮಲ್ಲಿ ಕೂಡ ಒಬ್ರಿಗೆ ಒಂದೇ ಸಲ ಅಂತಲ್ಲ, ನಿಮ್ಗೆ ಇಲ್ಲ ಸಮಾಧಾನ ಸಿಗ್ತಾ ಇಲ್ಲ ಅಂತಂದ್ರೆ ಅದು ಪರ್ಫೆಕ್ಟ್ ಮಾಡೋ ತನಕ ಮ್ಯೂಸಿಷಿಯನ್ಸ್ ಇಂದ ಹಿಡಿದು ಎಲ್ಲರೂ ಕೂಡ ನಮ್ಗೆ ಒಂಥರ ಸಪೋರ್ಟ್ ಕೊಡ್ತಾ ಇದ್ದಾರೆ. ದಿ ಬೆಸ್ಟ್ ನಮ್ ಕಡೆಯಿಂದ ಕೊಡಕ್ ಆಗಕ್ಕೆ ಅವ್ರ ಕೈಲಿ ಏನ್ ಮಾಡಕ್ ಆಗತ್ತೆ, ಸಾಯಿ ನಿರ್ಮಲ ಪ್ರೊಡಕ್ಷನ್ಸ್ ಅವರು ಅದನ್ನ ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ. ಹೌದು, ಅಂಡ್ ಆ ಒಂದು ನಂಬಿಕೆನ ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀವಿ. ಯೂಸರ್ ಕ್ಯಾಮ್ರಾ ಇಸ್ ಗುಡ್, ಎಸ್ ಮೈ ಕ್ಯಾಮ್ರಾ ಇಸ್ ಗುಡ್. ಇವರು ತುಂಬಾ ಕಮೆಂಟ್ ಮಾಡ್ತಾ ಇರ್ತಾರೆ, ಹ್ಯಾವ್ ಟು ರೀಡ್. ಹೌದು, ನೀವಿಬ್ರು ಲವಲವಿಕೆಯಿಂದ ಕಾಣ್ತಾ ಇದ್ದೀರಾ ನಮ್ಮ ಕರ್ನಾಟಕದಲ್ಲಿ, ಮುಂದೆ ನೀವೇ ಸೋನು ಏನ್ ಶ್ರೇಯಾ. ಕನ್ನಡ ಕೋಗಿಲೆ ಬಗ್ಗೆ ಹೇಳೋಕೆ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿ ಮೂಡ್ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್ ರಾಮ ಗಂಡುಗಲಿ, ಕುಮಾರ ರಾಮ ಅವರೇ, ಇದೇ ರೀತಿಯಾದ ಸಪೋರ್ಟ್ ಹೀಗೇ ಇರಲಿ ಥ್ರೂ ಔಟ್ ದ ಶೋ. ಇಬ್ರು ಒಂದು ಸಲ ಚಳಿ ಚಳಿ ಸುಮಾರು ನನಗೆ ಕೇಳ್ತಿದ್ದಾರೆ, ಐ ಥಿಂಕ್ ವಿ ಶುಡ್ ಸಿಂಗ್ ಸ್ವಲ್ಪ ಹಾಡೋಣ. ಒಂದು ಶ್ರುತಿ ಜಿ ಶಾರ್ಪ್, ಜಿ ಶಾರ್ಪ್, ಜಿ ಶಾರ್ಪ್. ಸೊ ನಿಮಗೋಸ್ಕರ ಖಂಡಿತವಾಗ್ಲೂ ಈ ಸಂಭಾಷಣೆನೂ ಹಾಡ್ತೀವಿ, ಇವಾಗ ಚಳಿ ಚಳಿ ಹಾಡ್ತೀವಿ. ಖುಷಿ ಆಯ್ತಲ್ಲ ಅದು. ಚಳಿ ಚಳಿ ತಾಳೆ ಚಳಿಯ ಗೆಳತಿಯ ಬಾರೆ ಗಣಿ ಸನಿಯ ವಿರಹದ ವ್ಯತೆಯ ನೀಗುವೆನು, ವಿರಹದ ವ್ಯತೆಯ ನೀಗುವೆನು. ಚಳಿ 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 ತಾಳೆನು ಈ ಚಳಿಯ ಗೆಳೆಯನಿ ಬಾರೆಯ ನೀ ಸನಿಯ ನಡುಗುವ ಮೈಯ ನೋಡಿದೆಯ ರಸಿಕನೆ ತಾಪ ತೀರಿಸಿಯ. ಚಳಿ 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 ತಾಳೆ ಚಳಿಯ ಗೆಳೆಯನೆ ಬಾರೆಯ ನೀ ಸನಿಹ. ಶಬಾಶ್, ನಮಸ್ಕಾರ. ಎನಿವೇ ಗಿವ್ ದ ಬೆಸ್ಟ್. ಎಸ್ ಡೆಫಿನೆಟ್ಲಿ, ನಾವಂತಲ್ಲ ನಾವಿಬ್ರು ಅಂತಲ್ಲ ಇವಾಗ ಇರೋ ಎಲ್ಲರೂ ಕೂಡ ನಮ್ಮ ನಮ್ಮ ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಅದು ಹ್ಯಾಕ್, ನೀವು ಅದನ್ನ ಸ್ವೀಕರಿಸಿದ್ದೀರಾ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದೇ ರೀತಿಯಾದ ಸಪೋರ್ಟ್ ಇರಲಿ. ನಮ್ಮ ಜಡ್ಜಸ್ ಬಗ್ಗೆ ಹೇಳಲೇಬೇಕು. ಮೊದಲಿಗೆ ಅರ್ಚನಾ ಉಡುಪ ಮೇಡಮ್ ನಮಗೆಲ್ಲರಿಗೂ ಒಂದು ತಾಯಿ ರೀತಿ, ಎಲ್ಲರಿಗೂ ಪ್ರತಿಯೊಂದು ಶ್ರುತಿ ವಿಚಾರದಿಂದ ಇರಲಿ ಅಥವಾ ಹಾಡಿನ ಸೆಲೆಕ್ಷನ್ ವಿಚಾರದಿಂದ ಇರಲಿ, ಪ್ರತಿಯೊಂದನ್ನು ಪಾಯಿಂಟ್ ಔಟ್ ಮಾಡಿ ನಮ್ಮ ಮಿಸ್ಟೇಕ್ಸ್ನ ಹೇಳ್ತಾರೆ. ಆ ಮಿಸ್ಟೇಕ್ಸ್ನ ಹೇಳೋದ್ರಿಂದನೇ ನಮ್ಗಿನ್ನೂ ಹಾಡೋದಕ್ಕೆ ಹೆಚ್ಚು ಯೂಸ್ ಆಗೋದು. ತಕ್ಷಣ ಮಾರ್ಕ್ಸ್ ಕೊಟ್ಟಿದ ತಕ್ಷಣ ನಮಗೆ ಏನಂತಾರೆ ಹೆಡ್ ವೇಟ್ ಬರಬಾರ್ದು ಅಂತ ಅವರು ಮಾರ್ಕ್ಸ್ ಕಮ್ಮಿ ಮಾಡಿದ್ರೂ ಸಹ ನಮ್ಮ ಮಿಸ್ಟೇಕ್ಸ್ನ ನಮಗೆ ತಿಳಿ ಹೇಳ್ತಾರೆ. ನನ್ನ ಸಾಧು ಸರ್, ಹೀ ಈಸ್ ದಿ ಗ್ರೇಟೆಸ್ಟ್ ಮ್ಯೂಸಿಷಿಯನ್. ಅವ್ರು ಒಂದ್ಸಲ ಸ್ಟೇಜ್ ಮೇಲೆ ಬಂದರು ಅಂತಂದರೆ ಅಲ್ಲಿ ಮ್ಯಾಜಿಕ್ನೇ ಕ್ರಿಯೇಟ್ ಮಾಡ್ತಾರೆ. ನೀವೇ ಹಲವಾರು ಎಪಿಸೋಡ್ಸಲ್ಲಿ ನೋಡಿರ್ಬೋದು ಎಷ್ಟೊಂದು ಗೀತೆಗಳನ್ನ ರೀಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಕನ್ನಡ ಕೋಗಿಲೆ ಕಾರ್ಯಕ್ರಮದಲ್ಲಿ. ಮತ್ತು ಲೈವ್ಲಾಗಿ ಇಟ್ಕೊಳ್ತಾರೆ ಸೆಟ್ನ, ಜೋಕ್ಸ್ ಮಾಡ್ತಾರೆ, ನಮಗೆಲ್ಲ ಖುಷಿಯಾಗಿ ಇಟ್ಕೊಳ್ತಾರೆ. ಯಾರಾದರೂ ದುಃಖದಲ್ಲಿದೆ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಅವ್ರನ್ನೂ ಮಾತಾಡಿಸ್ತಾರೆ. ಅದು ನಮ್ಮ ಸಾಧು ಸರ್ ಬಗ್ಗೆ ಆಯಿತು. ಇನ್ನು ನಮ್ಮ ಚಂದನ್ ಶೆಟ್ಟಿ, ಹಿ ಇಸ್ ಆಲ್ವೇಸ್ ಕೂಲ್. ವಯಸ್ಸಲ್ಲಿ ಅವ್ರು ಕಮ್ಮಿ ವಯಸ್ಸು ಇದ್ರೂ ಸಹ ಅವ್ರ ಮಾತಲ್ಲಿ ವೆಯ್ಟ್ ಇರುತ್ತೆ. ದ ಕಮೆಂಟ್ಸ್ ದಟ್ ಹಿ ಗಿವ್ಸ್ ಆರ್ ಆಲ್ವೇಸ್ ಎಕ್ಸ್ಟ್ರಾಡಿನರಿ. ನಮಗೆ ತುಂಬ ಸಪೋರ್ಟಿಂಗ್ ಆಗಿದ್ದಾರೆ. ಸೊ ನಮ್ಮ ಮೂರು ಜನ ಜಡ್ಜಸ್ಗೆ ಥ್ಯಾಂಕ್ ಯು ಸೋ ಮಚ್. ಹೌದು, ಇವರು ಮೆನ್ಷನ್ ಮಾಡಿದಾಗೆ ಚಂದನ್ ಶೆಟ್ಟಿ ಅವರ ಮಾತು ಕಡಿಮೆ ಬಟ್ ಮಾತಿನ ತೂಕ ಜಾಸ್ತಿ, ಆ್ಯಂಡ್ ಸಾಧು ಸರ್ ಡೆಫಿನೆಟ್ಲಿ ತುಂಬ ಲೈವ್ಲಿಯಾಗಿ ಇಟ್ಕೋತಾರೆ. ಆ್ಯಂಡ್ ಅರ್ಚನಾ ಮ್ಯಾಮ್ ಎಲ್ಲಿ ಮಿಸ್ಟೇಕ್ ಆದರೂ ಒಂದು ಸಣ್ಣ ಮಿಸ್ಟೇಕ್ ಇದ್ದು ಅದನ್ನ ಕ್ಲಿಯರಾಗಿ ಪಾಯಿಂಟ್ ಔಟ್ ಮಾಡ್ತಾರೆ, ಸೊ ದ್ಯಾಟ್ ನಾವು ಆ ಮಿಸ್ಟೇಕನ್ನು ಮುಂದಿನ ಎಪಿಸೋಡಲ್ಲಿ ಮಾಡಬಾರ್ದು ಅಂತ. ಸೊ ಬೆಸ್ಟ್ ಆಫ್ ಲಕ್ ಫಾರ್ ಅಪ್ಕಮಿಂಗ್ ಬಿಗ್ ಪ್ರಾಜೆಕ್ಟ್ಸ್. ಥ್ಯಾಂಕ್ ಯು ಸೋ ಮಚ್ ಸಿಂಧು ಅವರೇ, ಪ್ರಶಾಂತ್ ಅವರೇ. ಶ್ವೇತಾಗೆ ಪ್ರಪೋಸ್ ಮಾಡಿದ ಅದು ಟೆಲಿಕಾಸ್ಟ್ ಆಗೋಯ್ತು, ನನಗೆ ಡೈಲಾಗ್ ನೆನಪಿಲ್ಲ. ಭರತ್ ಚಿನ್ನು ಸೂಪರ್ ಸಿಂಗರ್, ಥ್ಯಾಂಕ್ ಯು. ಪುಷ್ಪ ಥ್ಯಾಂಕ್ ಯು.
ಆಲ್ ದ ಬೆಸ್ಟ್ ಮುನಿರಾಜ್ ಅವರು ಶ್ವೇತಾ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀರಲ್ವಾ, ನಾವು ಹಾಡಿರೋ ಹಾಡೆಲ್ಲ ನಿಮಗೆ ಗೊತ್ತು. ನಿಮಗೆ ನಾವು ಇಷ್ಟು ಎಪಿಸೋಡ್ಸ್ ಅಲ್ಲಿ ಹಾಡಿರುವಂತಹ ಹಾಡು ನಾಪ್ಕ ಇದ್ರೆ, ನೆನಪಿದ್ರೆ ಅದನ್ನ ಕಮೆಂಟ್ ಮಾಡಿ ಆ ಹಾಡನ್ನ ನಾವು ಹಾಡ್ತೀವಿ ಖಂಡಿತವಾಗ್ಲು. ಅದು ಬಿಟ್ಟು ನಿಮಗೆ ಬೇರೆ ಹಾಡು ಹಾಡ್ಬೇಕಂತಿದ್ರು ಕಮೆಂಟ್ ಮಾಡಿ, ನಾವು ನಿಮಗೋಸ್ಕರ ಖಂಡಿತವಾಗ್ಲು ಆ ಹಾಡನ್ನ ಹಾಡ್ತೀವಿ. ಸೊ ಶ್ವೇತಾ ಅವರು ಇಷ್ಟು ದಿನಗಳಲ್ಲಿ ನಿಮ್ಗೆ ಯಾವ್ದು ಫೇವ್ರೇಟ್ ಅಂತ ನೀವು ಕಮೆಂಟ್ ಮಾಡಿ, ಹಾಗೆ ನಾನು ಹಾಡಿರೋ ಹಾಡುಗಳಲ್ಲಿ ಯಾವ್ದು ನಿಮ್ ಫೇವ್ರೇಟ್ ಅಂತ ಕಮೆಂಟ್ ಮಾಡಿ ನೋಡೋಣ. ನಾವು ಹಾಡೋ ಪ್ರಯತ್ನ ಅಂತೂ ಖಂಡಿತವಾಗೂ ಮಾಡ್ತೀವಿ. ಗಣೇಶ್, ನೀವು ತುಂಬಾ ಟ್ಯಾಲೆಂಟೆಡ್ ಪರ್ಸನ್, ವಾಹ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಎಪಿಸೋಡ್ಸ್ ಅಲ್ಲಿ ಹಾಡಿರೋಂಥದ್ರಲ್ಲಿ ಫಸ್ಟ್ ನಿಮ್ಮ ಫೇವ್ರೇಟ್ ರೌಂಡ್ ಯಾವುದು? ಫೇವ್ರೇಟ್ ರೌಂಡ್ ಅಂದ್ರೆ ಡುಯೆಟ್ ರೌಂಡ್, ಬಿಕಾಸ್ ಇಟ್ಸ್ ಅ ಚಾಲೆಂಜಿಂಗ್ ರೌಂಡ್. ನೀವು ಇದು ಅರ್ಚನಾ ಮ್ಯಾಮ್ ಹೇಳಿದಾಗೆ ಡುಯೆಟ್ ಅಂದ ಕೂಡಲೇ ಅದು ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಬಿಕಾಸ್ ಹುಡುಗರ ಶ್ರುತಿ ಬೇರೆ ಇರುತ್ತೆ, ಹುಡುಗಿಯರ ಶ್ರುತಿ ಬೇರೆ ಇರುತ್ತೆ. ನಾವು ಕಾಂಪ್ರಮೈಸ್ ಮಾಡಿಕೊಂಡು ಮತ್ತೆ ಸೋಲೋ ಹಾಡುವಾಗ ಎಕ್ಸ್ಟ್ರೀಮ್ ಫ್ರೀಡಮ್ ಇರುತ್ತೆ. ಡುಯೆಟ್ ಹಾಡುವಾಗ ನಾವು ತಪ್ಪು ಹಾಡಿದ್ರೆ ನಿಮಗೂ ಎಫೆಕ್ಟ್ ಆಗುತ್ತೆ, ನೀವು ತಪ್ಪು ಹಾಡಿದ್ರೆ ನಮಗೂ ಎಫೆಕ್ಟ್ ಆಗುತ್ತೆ. ಒಂದು ಡುಯೆಟ್ ಅಂತ ಕನ್ಸಿಡರ್ ಮಾಡಿದಾಗ ಅದು ವೆಯ್ಟೇಜ್ ಡೌನ್ ಆಗ್ತಾ ಹೋಗುತ್ತೆ. ಸೊ ಐ ಲವ್ಡ್ ಡುಯೆಟ್ ರೌಂಡ್. ನಿಮಗೆ? ನನ್ನ ಫೇವರೇಟ್ ರೌಂಡ್ ಫೋಕ್ ರೌಂಡ್. ಓ, ಬಿಕಾಸ್ ಎಲ್ಲ ಅದ್ಭುತವಾದಂತಹ ಹಾಡುಗಳನ್ನ ಹಾಡಿದ್ವಿ. ಲಾಟ್ ಆಫ್ ಪಾಸಿಟಿವ್ ಎನರ್ಜಿ, ಲಾಟ್ ಆಫ್ ಎನರ್ಜಿ ಇನ್ ಆಲ್ ಸಾಂಗ್ಸ್. ಎಲ್ಲ ಹಾಡುಗಳಲ್ಲೂ ತುಂಬಾ ಎನರ್ಜಿ ಇತ್ತು, ಕೇಳೋದಕ್ಕೆ ಮಜಾ ಇತ್ತು. ನಮ್ಮ ಒಂದು ಹಳ್ಳಿ ಪ್ರದೇಶದ ಒಂದು ಸೊಗಡೇನಿದೆ ಅದೆಲ್ಲ ನಮ್ಮ ಫೋಕ್ ರೌಂಡ್ ಅಲ್ಲಿ ಬಂತು. ಹಾಗೆ ಜನರಿಗೂ ಆ ರೌಂಡ್ ಬಹಳ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನನಗೆ ಫೇವ್ರೇಟ್ ರೌಂಡ್ ಅಂದ್ರೆ ನನ್ನ ಫೋಕ್ ರೌಂಡ್ ಇಸ್ ಮೈ ಫೇವ್ರೇಟ್. ನೋಡಿ, ನಾನು ಹೇಳಿದಾಗ ಡುಯೆಟ್ ರೌಂಡ್ ತುಂಬಾ ಚೆನ್ನಾಗಿತ್ತು. ಅರುಣ್ ಅವರು, ಹಾಯ್ ಅರುಣ್ ಅವರೇ, ಹಾಯ್ ಉದಯ್ ಅವರೇ. ನೋಡಿ, ಆಕಾಶ್ ಅವರು ಅವರು ಚಳಿ ಚಳಿ ಸಾಂಗ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾಗು ಅವರೇ ಹಾಡಿದ್ವಿ ನಾವು ಚಳಿ ಚಳಿ ಹಾಡು. ಹೌದು, ಇವಾಗಷ್ಟೇ ಹಾಡಿದ್ವಿ ನಾಗು ಸರ್. ಹೌದು ಹೌದು, ಖಂಡಿತವಾಗಿ. ಅಂಡ್ ಅದೇ ಇವತ್ತು ಹಾಗೂ ನಾಳೆ ಆಡಿಯನ್ಸ್ ರಿಕ್ವೆಸ್ಟ್ ರೌಂಡ್ ಟೆಲಿಕಾಸ್ಟ್ ಆಗುತ್ತೆ. ನೀವೆಲ್ಲರೂ ಕೂಡ ಕಮೆಂಟ್ ಮಾಡಿದ್ರಿ ಕಲರ್ ಸೂಪರ್ ಪೇಜ್ ಅಲ್ಲಿ ನಮ್ಮ ನಮ್ಮ ಫೋಟೋಗಳಿಗೆ ಶ್ವೇತಾ ಅವರು ಯಾವ ಹಾಡು ಹಾಡಬೇಕು, ಗಣೇಶ್ ಅವರು ಯಾವ ಹಾಡು ಹಾಡಬೇಕು ಅಂತ, ಯಾವ ಸಾಂಗಿಗೆ ಜಾಸ್ತಿ ವೋಟ್ಸ್ ಬಂದಿದೆ ಅದರ ಆಧಾರದ ಮೇಲೆನೆ ನಾವು ಹಾಡಿದೀವಿ. ರೆಸ್ಪಾನ್ಸ್ ಮಾಡಿ ಶ್ವೇತಾ ಮೇಡಮ್. ನೋ ಕಮೆಂಟ್. ಓಕೆ, ಹಾ, ಇದು ನಾನು ಹೇಳ್ತಿದ್ದಾಗೆ ನಾವು ಹಾಡಿದೀವಿ, ನೀವು ಹೇಳಿರುವಂತ ಇದು ವೋಟ್ ಮಾಡಿರುವಂತ ಹಾಡುಗಳನ್ನೇ ಹಾಡಿದೀವಿ. ಸೊ ನಿಮ್ಗೆಲ್ರಿಗೂ ಇಷ್ಟ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಸಾಂಗ್ ಆಕ್ಚುಲಿ ಆ ಸಾಂಗ್ ಆಗೋಗಿದೆ ಆಲ್ರೆಡಿ, ಹಲೋ ಮಿಸ್ಟರ್ ಸಾಂಗ್ನ ಮೆಗಾ ಆಡಿಷನ್ಸ್ ಆ ಟೈಮಲ್ಲೇ ಹಾಡಿದ ಹೋಗಿದೆ. ಸೊ ಏನಂದ್ರೆ ರಿಪೀಟ್ ಮಾಡೋಕ್ಕಾಗಲ್ಲ ಆ ಹಾಡುಗಳು. ಸೊ ಕೆಲವೊಮ್ಮೆ ನೀವು ಅನ್ಕೊಳ್ತಾ ಇರ್ತೀರ, ಯಾಕೆ ನಾವು ಈ ಹಾಡು ಹಾಡಲ್ಲ ಆ ಹಾಡು ಹಾಡಲ್ಲ ಅಂತ. ಲೇಬಲ್ಸ್ ಪ್ರಾಬ್ಲಮ್ನಿಂದನೂ ನಾವು ಕೆಲವೊಮ್ಮೆ ಒಂದು ಹಾಡುಗಳನ್ನ ಹಾಡೋದಕ್ಕಾಗೋದಿಲ್ಲ, ಅದನ್ನು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗೆ ಎಷ್ಟೊಂದು ಜನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಫಾಲೋವರ್ಸ್ ಆಗಿರ್ಬೋದು, ಫ್ಯಾನ್ಸ್ ಆಗಿರ್ಬೋದು, ಬಹಳಷ್ಟು ಜನ ಬಂದಿದ್ದಾರೆ. ಇಬ್ಬರಿಗೂ ಅಷ್ಟೇ ಫ್ಯಾನ್ ಪೇಜಸ್ ಓಪನ್ ಆಗಿದೆ, ದಟ್ ಇಸ್ ಸಚ್ ವಂಡರ್ಫುಲ್ ಥಿಂಗ್. ಮತ್ತೆ ಎಲ್ಲ ಮೆಸೇಜ್ ಮಾಡಿ ಹೇಳ್ತೀರಾ, ಮೇಡಮ್ ಇಂಥ ಹಾಡು ಹಾಡಿ. ಆಮೇಲೆ ನನಗೆ ಬರೋ ಮೆಸೇಜಸ್ಸಲ್ಲಿ, ಮೇಡಮ್ ನಮ್ಮ ಇಡೀ ಫ್ಯಾಮಿಲಿ ನಿಮ್ಮ ಫ್ಯಾನು, ನಮ್ಮ ತಾಯಿ ನಿಮ್ಮ ಫ್ಯಾನು, ನನಗೆ ಪರ್ಸ್ನಲಿ ವೀಡಿಯೋಸ್ ಕಳಿಸ್ತಾರೆ. And the golden queen of Kannada Kogile, Shruti Bidar, comment madidare nanna favorite in duet round anta. Thank you so much. So I was just talking about the fans and the followers that we have on Facebook and Instagram. ಕನ್ನಡ ಕೋಗಿಲೆಯಲ್ಲಿ ನಾವು ಹಾಡೋದನ್ನ ಕೇಳಿನೇ ಹಲವಾರು ಜನ ನಾವ್ ಯಾವಾಗ ಈಚೆ ಹೋಗ್ತೀವಿ ಅವಾಗೆಲ್ಲ ಗುರುತಿಸಿದ್ದಾರೆ ನಮ್ಮನ್ನ. ನಾವು ಲೈಕ್ ಲಂಚ್ ಅಥವಾ ಡಿನ್ನರ್ ಹೋದಾಗ ಫ್ರೆಂಡ್ಸ್ ಜೊತೆ, ಮತ್ತೆ ರೋಡಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ನಾನು ಪಾಸ್ ಆಗ್ಬೇಕಾದ್ರೆ, ಏ ಇವ್ರು ಹಾಡ್ತಾರಲ್ವಾ, ಹಾಡುತ್ತಿದ್ದೆ ಕನ್ನಡ ಕೋಗಿಲೆ, ಈ ತರ ಗುರುತಿಸಿರೋರು ತುಂಬಾ ಜನ ಇದ್ದಾರೆ. ಮತ್ತೆ ಬಳ್ಳಾರಿ ಇವೆಂಟ್ ಹೋಗಿದಾಗೂ ಅಷ್ಟೇ, ಬಹಳಷ್ಟು ಜನ ಅಲ್ಲಿ ಮೇಡಮ್ ನನಗೆ ಮತ್ತೆ ನನ್ನ ಕೋ ಕಂಟೆಸ್ಟೆಂಟ್ಸ್ ಯಾರು ಬಂದಿದ್ರು ಎಲ್ಲರನ್ನೂ ಗುರುತಿಸಿ ನಮ್ಮ ಜೊತೆ ಫೋಟೋ ಎಲ್ಲ ತಗೊಂಡ್ರು. ಇಂಥ ಒಂದು ಇದು ಬಂದಾಗ ನಮಗೆ ಬಹಳ ಖುಷಿಯಾಗುತ್ತೆ. ಸೊ ಆಲ್ ದಿಸ್ ಇಸ್ ಪಾಸಿಬಲ್ ಬಿಕಾಸ್ ಆಫ್ ಚಾನೆಲ್ ಕಲರ್ ಸೂಪರ್. ನಾವು ಟಿ ವಿಲಿ ಕಾಣಿಸ್ಕೊಳ್ತಾ ಇದ್ದೀವಿ, ನಮ್ಮ ಒಂದು ಪ್ರತಿಭೆ ಎಲ್ಲ ಕಡೆ ಬರ್ತಿದೆ ಅಂದರೆ ಇಬ್ಬರಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕು. ಒಂದು ಕಲರ್ ಸೂಪರ್ ಚಾನಲ್ಗೆ, ಮತ್ತೊಂದು ಸಾಯಿ ನಿರ್ಮಲ ಪ್ರೊಡಕ್ಷನ್ಸ್ ಅವ್ರಿಗೆ. ಅವರಿಬ್ಬರು ಸಪೋರ್ಟ್ ನಮ್ಮಲ್ಲಿ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಬೋತ್ ಸೋ ಮಚ್. ಹೌದು, ಇವ್ರು ಹೇಳಿದಾಗೆ ಒಂದು ಕನ್ನಡ ಕೋಗಿಲೆ ನಮಗೆ ಅತ್ಯುತ್ತಮ ಒಂದು ಪ್ಲಾಟ್ಫಾರ್ಮ್. ನಮಗೆ ಈ ಪ್ಲಾಟ್ಫಾರ್ಮ್ನ ಕೊಟ್ಟಂತಹ ಕಲರ್ ಸೂಪರ್ ಹಾಗೂ ಸಾಯಿ ನಿರ್ಮಲ ಪ್ರೊಡಕ್ಷನ್ ಅವ್ರಿಗೆ ನಾವು ಡೆಫಿನೆಟ್ಲಿ ಆಭಾರಿಯಾಗಿದ್ದೀವಿ. ಆ್ಯಂಡ್ ಆ್ಯಸ್ ಶಿ ಮೆನ್ಷನ್ಡ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಹಲವಾರು ಮೆಸೇಜ್ ಬರುತ್ತೆ, ನೀವು ಇದೇ ಹಾಡು ಹಾಡಬೇಕು ಹಂಗೆ ಅಂತ. ಸೊ ನಿಮ್ಮ ಕೋರಿಕೆಯ ಮೇರೆಗೆ ಆಡಿಯನ್ಸ್ ರಿಕ್ವೆಸ್ಟ್ ರೌಂಡ್ ಅಂತಲೇ ಒಂದು ಮಾಡಿದ್ದಾರೆ. ಅದರಲ್ಲಿ ನೀವೇ ಹೇಳಿರೋ ಹಾಗೆ ಯಾವ್ದು ಹಾಡು ಹಾಡಬೇಕು ಅಂತ ನಾವು ಹಾಡಿದೀವಿ. ಇನ್ನು ನೆಕ್ಸ್ಟ್ ಹೋದಂಗೆ ಪರ್ಟಿಕ್ಯುಲರ್ ರೌಂಡ್ ಅಂತ ಇರುತ್ತೆ.
ಸೊ ಡೆಫಿನೆಟ್ಲಿ ಆ ರೌಂಡ್ಗೆ ತಕ್ಕದಾದಂತಹ ಹಾಡುಗಳನ್ನು ನಮಗೆ ಕೊಟ್ಟಿರ್ತಾರೆ ಅಥವಾ ನಾವು ಹಾಡಬೇಕಾಗತ್ತೆ. ಆ್ಯಂಡ್ ಕೆಲವೊಂದ್ಸಲ ನೀವು ಈ ಹಾಡನ್ನ ಹಾಡಬೇಕು ಅಂತ ಬಯಸ್ತೀರಾ, ಬಟ್ ಅದರದ್ದು ಆಡಿಯೋ ರೈಟ್ಸ್ ಎಲ್ಲ ಇರಲ್ಲ, ಸೊ ಅದೆಲ್ಲನೂ ಕೂಡ ಕನ್ಸಿಡರ್ ಆಗುತ್ತೆ. ಅದು ಸ್ವಲ್ಪ ನೀವು ನೋಡಿ. ನೆಕ್ಸ್ಟ್ ಶಿವ ಸರ್, ನಮಸ್ಕಾರ. ನಮಸ್ತೆ ಸರ್. ಹಾಯ್ ಸೂರ್ಯ ಅವರೇ, ಸೂಪರ್ ವಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ಶಿವ ಪ್ರಿನ್ಸಿ ಅವರೇ ನಮಸ್ಕಾರ, ಇಲ್ಲಿಂದ ನಮಗೆ ಹಾಯ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಮತ್ತೊಂದು ಹಾಡನ್ನ ಹಾಡೋಣ. ಯಾವ ಹಾಡನ್ನ ಹಾಡೋಣ? ನಗುವನೇನ ಲಿರಿಕ್ಸ್ ಡೆಫಿನೆಟ್ಲಿ. ನಿಮ್ಗೋಸ್ಕರ ಎವರ್ ಗ್ರೀನ್ ಸಾಂಗ್ ನಗುವ ನಯನ ಹಾಡನ್ನ ಹಾಡ್ತೀವಿ. ಹಾಯ್ ಹೇಳಿ ಮೇಡಮ್. ಗಣೇಶ್ ಅವ್ರು ಹೇಳ್ತಿದ್ದಾರೆ. ಓ ಹಾಯ್ ಗಣೇಶ್. ಅಲ್ಲ, ಆ ಗಣೇಶ್. ಹಾಯ್ ಗಣೇಶ್. ಹಾಯ್ ಸಿದ್ದೇಶ್ ಅವರೇ. ಹಾಯ್ ರಮೇಶ್ ಅವರೇ. ಸೊ ನಗುವ ನಯನ ಸಾಂಗ್ ಹಾಡಿ ಈ ಲೈವ್ ವಿಡಿಯೋನ ನಾವು ಎಂಡ್ ಮಾಡ್ತಾ ಇದ್ದೀವಿ. ಸೊ ಸಪೋರ್ಟ್ ಹೀಗೆ ಇರಲಿ ಥ್ರೂ ಔಟ್ ದ ಶೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್ದಾರ್ ಸರ್. ಥ್ಯಾಂಕ್ಸ್ ಟು ಕಲರ್ ಸೂಪರ್ ಟೀಮ್ ಆ್ಯಂಡ್ ಕನ್ನಡ ಕೋಗಿಲೆ. ಜೈ. ಎಸ್, ಥ್ಯಾಂಕ್ ಯು ಕಲರ್ ಸೂಪರ್ ಹಾಗೂ ಸಾಯಿ ನಿರ್ಮಲ ಪ್ರೊಡಕ್ಷನ್, ಇಂತಹ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನಮಗೆ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆಲ್ಸೋ ಇನ್ನೊಂದು ಮೆನ್ಷನ್ ಮಾಡಬೇಕು, ಆಗಲೇ ಒಂದು 100 ಜನ ನೋಡ್ತಿದ್ರು, ಆಲ್ಮೋಸ್ಟ್ 300. ಸೊ ಆಸ್ ದ ಟೈಮ್ ಗೋಸ್ ಆನ್ ಇನ್ನೂ ಹೆಚ್ಚು ಹೆಚ್ಚು ಜನ ನಮ್ಮ ಲೈವ್ನ ನೋಡಕ್ಕೆ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಆಲ್ ಸೋ ಮಚ್ ನಮ್ಮ ಈ ಹಾಡನ್ನ ಕೇಳಿ ಎಂಜಾಯ್ ಮಾಡಿ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇದೆ ಮಾತೇಕೆ, ಹೊಸ ಭಾಷೆ ಇದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇದೆ ಮಾತೇಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್ ಸೋ ಮಚ್. ಟೇಕ್ ಕೇರ್, ಬೈ ಬೈ, ನಮಸ್ತೆ.